ಎಡವಟ್ಟು, ಅಪಘಾತ, ಅನಾಹುತ ಇದ್ಯಾವುದೂ ಹೇಳಿ ಕೇಳಿ ಆಗೋದಲ್ಲ ಅಥವಾ ಆಗಲಿ ಅಂತಾನೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಬಟ್ ಅದು ಸಂಭವಿಸಿದಾಗ ಹೀಗ್ಯಾಕಾಯಿತು ಅಂತ ಅದರ ಸುತ್ತ ಇರೋ ಕಾರಣಗಳನ್ನು ಹುಡುಕ್ಬೇಕಾಗತ್ತೆ. ಆ್ಯಂಡ್ ಅದರಿಂದಾನೇ ಈ ರೀತಿ ಆಕ್ಸಿಡೆಂಟ್ ರಿಪೀಟ್ ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸ್ಬೋದು. ಸದ್ಯಕ್ಕೆ ಈ ವಿಷಯ ಆಕ್ಸಿಡೆಂಟ್ ಮಾಡಿದವ್ರಿಗೆ ಅನ್ವಯಿಸುತ್ತೆ ನಿಜ, ಆದರೆ ಆ ಘಟನೆಯನ್ನು ನೋಡಿದಂಥ ಪ್ರೇಕ್ಷಕರಿಗೆ ಒಂದಷ್ಟು ಪ್ರಶ್ನೆಗಳು ಖಂಡಿತ ಕಾಡ್ತಾ ಇರತ್ತೆ. ಸೊ ಅದಕ್ಕಾಗಿನೇ ಈ ವಿಡಿಯೋ. ಶುರು ಮಾಡೋ ಮೊದಲು ಎರಡು ವಿಚಾರ ಹೇಳ್ಬಿಡ್ತೀನಿ. ಮೊದಲನೇದು, ಈ ಕಂಟೆಂಟ್ನ ಹೇಟ್ರೆಡಿಂದ ಮಾಡ್ತಿರೋದು ಅಂತೂ ಅಲ್ವೇ ಅಲ್ಲ. ಬಿಕಾಸ್ ಮಿಸ್ಟೇಕ್ಸ್ ಆಗಿದೆ, ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ ಕೂಡ ನಮ್ಮ ಮುಂದೆನೇ ಇದೆ. ಸೊ ದೇ ಮಸ್ಟ್ ಬಿ ಅಕ್ಸೆಪ್ಟೆಡ್. ಇನ್ನು ಎರಡನೇದು, ವಿಡಿಯೋ ತುಂಬ ಸಿಕ್ಕಾಪಟ್ಟೆ ಸ್ಪಾಯ್ಲರ್ಸ್ ಇವೆ, ಹಾಗಾಗಿ ಸಿನಿಮಾನ ಆಲ್ರೆಡಿ ನೋಡಿರೋರು ಮಾತ್ರ ಕಂಟಿನ್ಯೂ ಮಾಡಿ. ಡಿಸ್ಕ್ಲೇಮರ್ ಕೊಟ್ಟಾಗಿದೆ, ಲೆಟ್ಸ್ ಬಿಗಿನ್ ದಿಸ್. ವಿಕ್ರಾಂತ್ ರೋಣ ಜುಲೈ 28ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗಿ ಈಗ Z5ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಆ್ಯಂಡ್ ಒಂದೊಳ್ಳೆ ವಿಷಯ ಅಂದರೆ OTTಲಿ ರಿಲೀಸ್ ಆಗಿ 24 ಗಂಟೆ ಒಳಗೇ 50 ಕೋಟಿ ಸ್ಟ್ರೀಮಿಂಗ್ ಮಿನಿಟ್ಸ್ನ ಕಂಪ್ಲೀಟ್ ಮಾಡಿದೆ. ಇನ್ನು ವಿಷಯಕ್ಕೆ ಬರೋದಾದರೆ ಸಿನಿಮಾದ ರಿಸಲ್ಟ್ಸ್ ಏನು, ಕಲೆಕ್ಷನ್ಸ್ ಎಷ್ಟಾಗಿದೆ ಅನ್ನೋ ಲೆಕ್ಕಾಚಾರ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಆಫ್ಕೋರ್ಸ್ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಔಟ್ಕಮ್ ಬರಲಿಲ್ಲ. ಎಸ್ಪೆಷಲಿ ಹಿಂದಿ ಬೆಲ್ಟ್ ಆಡಿಯನ್ಸ್ನ ಇಂಪ್ರೆಸ್ ಮಾಡೋದ್ರಲ್ಲಿ ವಿಕ್ರಾಂತ್ ರೋಣ ಸಕ್ಸಸ್ಫುಲ್ ಆಗದೇ ಇರೋದ್ರಿಂದ ಆ ಭಾಗದಲ್ಲಿ ನಿರೀಕ್ಷಿತ ಮಟ್ಟದ ಕಲೆಕ್ಷನ್ಸ್ ಆಗಲಿಲ್ಲ. ಇದರ ಸುತ್ತ ಇರೋ ರೀಸನ್ಸ್ನ ಇವಾಗ ಪ್ರೆಸೆಂಟ್ ಮಾಡೋದಕ್ಕೆ ರೈಟ್ ಟೈಮ್ ಅನ್ನಿಸ್ತು, ಹಾಗಾಗಿ ಮತ್ತೆ ಸಿನಿಮಾನ ನೋಡಿದೆ. ಆ್ಯಂಡ್ ಹಾನೆಸ್ಟ್ಲಿ ಥಿಯೇಟರ್ಗಿಂತ OTTಲೇ ಸಿನಿಮಾ ತುಂಬ ಇಷ್ಟ ಆಯಿತು. ಕೊರೆದಿದ್ದು ಸಾಕು, ಇನ್ನು ಹೇಳು ಮರಯ ಅನ್ನೋಕ್ಕೂ ಮುಂಚೆ ಆಕ್ಸಿಡೆಂಟ್ನ ಇನ್ವೆಸ್ಟಿಗೇಟ್ ಮಾಡಿಬಿಡೋಣ, ಬನ್ನಿ. ನಂಬರ್ 1, ದ ಟ್ಯಾಗ್ ಲೈನ್. ಸಿನಿಮಾ ಪ್ಲ್ಯಾನ್ ಆಗಿದ್ದ ದಿನದಿಂದಾನೂ ರಿಲೀಸ್ ಮಾಡಿದಂಥ ಪ್ರೋಮೋಗಳಲ್ಲಿ ದ ವರ್ಲ್ಡ್ ಗೆಟ್ಸ್ ಅ ನ್ಯೂ ಹೀರೋ ಅನ್ನೋ ಟ್ಯಾಗ್ ಲೈನ್ನ ಕೊಟ್ಟು ಮೂವಿ ಟೀಮ್ ಕೇವಲ ಸಿನಿಮಾಗಲ್ದೇ ಆ ಪಾತ್ರಕ್ಕೂ ದೊಡ್ಡ ಭಾರ ಹೊರಿಸಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಅಷ್ಟು ದೊಡ್ಡ ಪದಕ್ಕೆ ಸ್ಯೂಟ್ ಆಗೋ ಒಂದು ಎಲಿಮೆಂಟ್ ಕೂಡ ಸಿನಿಮಾದಲ್ಲಿ ಕಾಣಲಿಲ್ಲ. ಹಾಗಾಗಿನೇ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದ ಆಡಿಯನ್ಸ್ಗೆ ಡಿಸಪಾಯಿಂಟ್ ಆಗಿದ್ದು. ಇನ್ಫ್ಯಾಕ್ಟ್ ನ್ಯೂ ಹೀರೋ ಅಂದರೆ ಸೂಪರ್ ಹೀರೋ ಆಗಿರ್ಬೋದಾ ಅನ್ನೋ ಕುತೂಹಲದಲ್ಲಿ ಬಂದವ್ರಿಗೆ ಒಬ್ಬ ಸಿಂಪಲ್ ಪ್ಲೇನ್ ನಾರ್ಮಲ್ ಹೀರೋ ಸಿಕ್ಕಿದಾಗ ಡೆಫಿನೆಟ್ಲಿ ಇಟ್ಸ್ ಹಟ್ಸ್ ಇಟ್ಸ್ ಹಟ್ಸ್. ನಂಬರ್ 2, ದ ಕ್ಯಾರೆಕ್ಟರ್ ಥೀಮ್. ವಿಕ್ರಾಂತ್ ರೋಣ, ಅಪರ್ಣಾ ಬಳ್ಳಾಲ್, ಸಂಜೀವ್ ಗಂಭೀರ, ಗಡಾಂಗ್ ರಕ್ಕಮ್ಮ ಇವುಗಳು ಸಿನಿಮಾದಲ್ಲಿನ ಮುಖ್ಯ ಪಾತ್ರಗಳು. ಫ್ರಮ್ ದ ಬಿಗಿನಿಂಗ್ ಬೇರೆ ಬೇರೆ ಪೋಸ್ಟರ್ಗಳಲ್ಲಿ ಅನೂಪ್ ಅವರು ಈ ಪಾತ್ರಗಳನ್ನು ತುಂಬಾ ಅಟ್ರಾಕ್ಟಿವ್ ಆಗಿ ನರೇಟ್ ಮಾಡಿದರು. ಆದರೆ ಇಲ್ಲೂ ಕೂಡ ಸ್ಟೇಟ್ಮೆಂಟ್ಗೆ ತಕ್ಕ ಹಾಗೆ ಕ್ಯಾರೆಕ್ಟರ್ಗಳಲ್ಲಿ ಡೆಪ್ತ್ ಇರಲಿಲ್ಲ. ಅಪರ್ಣಾ ಬಳ್ಳಾಲ್ ಅಲಿಯಾಸ್ ಪನ್ನಾ, ಇವಳಿಗೆ ಎಲ್ಲ ತಿಳ್ಕೋಬೇಕು ಅನ್ನೋ ಆಸೆ, ಹೆವಿ ಅಡ್ವೆಂಚರಸ್ ಗರ್ಲ್ ಎಕ್ಸೆಟ್ರಾ ಅಂತ ಒಂದು ಪ್ರೋಮೋದಲ್ಲಿ ಹೇಳಿದರು. ಬಟ್ ಇನ್ಸ್ಪೆಕ್ಟರ್ ಸುರೇಶ್ ಕೃಷ್ಣ ಸತ್ತಿದ್ದಕ್ಕಾಗಲಿ ಅಥವಾ ಸೀರೀಸ್ನಲ್ಲಿ ಮಕ್ಕಳು ಸಾಯ್ತಿರೋದಕ್ಕಾಗಲಿ ಇವಳ ಕಡೆಯಿಂದ ಇನ್ವೆಸ್ಟಿಗೇಟಿವ್ ಅಪ್ರೋಚ್ ಬರಲೇ ಇಲ್ಲ. ಈವನ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್, ಅವರ ಉದ್ದೇಶ ಯಾವುದನ್ನು ಸೆಟಲ್ಡ್ ಆಗಿ ಟೈಮ್ ಕೊಟ್ಟು ಹೇಳೋ ಪ್ರಯತ್ನ ಅನೂಪ್ ಅವರು ಮಾಡಲೇ ಇಲ್ಲ. ಸೊ ರಂಗಿತರಂಗ ಅವಂತಿಕಾ ಶೆಟ್ಟಿ ರೀತಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದಾಗಿರುತ್ತೆ ಅಂತ ಬಂದವ್ರಿಗೆ ಅದು ಹಂಗಲ್ಲ ಅಂತ ಅನ್ಸ್ಬಿಟ್ರೆ ಇಟ್ಸ್ ಹಟ್ಸ್ ಇಟ್ಸ್ ಹಟ್ಸ್. ಇನ್ನು ರಕಮ್ಮ, ಜಸ್ಟ್ ಒಂದು ಹಾಡಿಗೋಸ್ಕರ ಹಾಕೊಂಡಿದ್ದಾರೆ ಅಂತ ಮೊದಲೇ ಊಹೆ ಮಾಡಿದ್ದೆ. ಬಟ್ ಅಗೈನ್ ಮಿಸ್ಟರ್ ಭಂಡಾರಿ ಅವರು ಈ ಲೈನ್ನ ಹೇಳಿ ಮತ್ತೊಂದು ಸಲ ಎಕ್ಸ್ಪೆಕ್ಟೇಷನ್ಸ್ನ ಕ್ರಿಯೇಟ್ ಮಾಡಿಬಿಟ್ರು. ರಕಮ್ಮನಿಗೆ ಎಲ್ಲ ಗೊತ್ತಿದೆ, ಇವಳಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಸೊ ಇದು ಕೂಡ ಫೇಕ್ ಎಕ್ಸ್ಪೆಕ್ಟೇಷನ್ಸ್ ಆಗಿ ಉಳಿದುಬಿಡ್ತು, ಬಿಕಾಸ್ ರಕಮ್ಮನ ಬುದುವಂತಿಕೆ ಎಲ್ಲೂ ಉಪಯೋಗಕ್ಕೆ ಬರಲಿಲ್ಲ. ನಂಬರ್ 3, ದ ಸಿಮಿಲ್ಯಾರಿಟಿ ವಿತ್ ರಂಗೀತ ರಂಗ. ಈ ಕಥೆಗೆ ಕಮರೊಟ್ಟು ಬ್ರಹ್ಮರಾಕ್ಷಸ ಬ್ಯಾಕ್ಡ್ರಾಪನ್ನು ಯೂಸ್ ಮಾಡಿದ್ದು ಸಿಮಿಲ್ಯಾರಿಟಿ ಅಂತ ಹೇಳ್ತಿಲ್ಲ. ಆದರೆ ಸ್ಟಾರ್ಟಿಂಗ್ ಮಿಲನ ಎಂಟ್ರಿಯಿಂದ ಹಿಡಿದು ಕ್ಲೈಮ್ಯಾಕ್ಸ್ ಫೈಟ್ವರೆಗೂ ಎವ್ರಿ ಸೀಕ್ವೆನ್ಸ್ ಇಸ್ ರೆಪ್ಲಿಕೇಟೆಡ್ ಫ್ರಮ್ ರಂಗೀತ ರಂಗ. ಕಾರಲ್ಲಿ ಎಂಟ್ರಿ ಆಗೋದು, ಮಧ್ಯೆ ಏನೋ ವಿಚಿತ್ರ ನಡೆದು ಕಿಡ್ನಾಪ್ ಆಗಿದ್ದು, ಸಿಮಿಲರ್ ಟೈಪ್ ಕ್ಯಾರೆಕ್ಟರ್ಸ್ಗಳನ್ನ ಪ್ಲೇಸ್ ಮಾಡಿದ್ದು, ಆ್ಯಂಡ್ ಆಲ್ಸೋ ದಟ್ ಲಾಸ್ಟ್ ಫೈಟ್ ಸೀನ್. ಇವನ್ನೆಲ್ಲ ನೋಡಿದ ಪ್ರೇಕ್ಷಕನಿಗೆ ಹಳೆದೆಲ್ಲ ನೆನಪಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಯಿತು. ಇನ್ನು ಕೆಲವರಿಗೆ ಇಟ್ ವಾಸ್ ಅ ಹ್ಯೂಜ್ ಡಿಸಪಾಯಿಂಟ್ಮೆಂಟ್. ಆ್ಯಂಡ್ ಅಗೈನ್ ಇದನ್ನು ನಾನು ಯಾವುದೇ ಹೇಟ್ರೆಡ್ ಇಟ್ಕೊಂಡು ಹೇಳ್ತಿಲ್ಲ, ಬಟ್ ಅನು ಭಂಡಾರಿ ಅವರು ತಮ್ಮ ನೆರೇಟಿವ್ ಸ್ಟೈಲ್ನಲ್ಲಿ ಚೇಂಜಸ್ ಮಾಡಿಕೊಳ್ಳಲೇಬೇಕು ಅನ್ನೋ ಉದ್ದೇಶ ಅಷ್ಟೇ. ಬಿಕಾಸ್ ಸುದೀಪ್ ಅಂತ ಸ್ಟಾರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋ ಅದೃಷ್ಟ ಸುಮ್ಮನೆ ಬರೋದಿಲ್ಲ. ಆ್ಯಂಡ್ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ 200 ಕೋಟಿ ಕೂಡ ಚಿಕ್ಕ ನಂಬರ್ ಆಗೋಗುತ್ತೆ. ಆ್ಯಂಡ್ ಆಲ್ಸೋ ಈಗಾಗಿರೋ ಕಲೆಕ್ಷನ್ಸ್ಗೆ ದೊಡ್ಡ ಬಜೆಟ್, ದೊಡ್ಡ ಸಿನಿಮಾ ಅನ್ನೋ ಟ್ಯಾಗ್, ಹಾಗೆ ಸುದೀಪ್ ಸರ್ ಸ್ಟಾರ್ಡಮ್ಮೆ ಮೇನ್ ರೀಸನ್ ಅನ್ಬೋದು. ನಂಬರ್ 4, ದ ಲೂಪ್ ಹೋಲ್ಸ್. ಸಂಜು ಲಂಡನಿಂದ ಬರ್ತಾ ಇದ್ದಾನೆ ಅಂತ ಇನಿಷಿಯಲ್ ಆಗಿ ಹೇಳಿದ್ದು ಓಕೆ, ಬಟ್ ಕೊನೆಯಲ್ಲಿ ಮಕ್ಕಳು ಕಾಣೆ ಆಗ್ತಾ ಇರೋದಕ್ಕೂ ಇವನೇ ಕಾರಣ ಅಂದಾಗ ಈ ಹೊಸದಾಗಿ ಲಂಡನಿಂದ ಬರ್ತಾ ಇದ್ದಾನೆ ಅನ್ನೋ ಎಕ್ಸ್ಟ್ರಾ ಲೇಯರ್ಗೆ ಅರ್ಥನೇ ಇಲ್ಲ. ಬಿಕಾಸ್ ಅಷ್ಟೆಲ್ಲ ಕಿಡ್ನಾಪ್ ಮಾಡಿ ಓಡಾಡ್ಕೊಂಡಿದ್ರು ಯಾರೊಬ್ಬರು ಅವನನ್ನು ಆ ಸಣ್ಣೂರಿನಲ್ಲಿ ನೋಡ್ಲಿಲ್ವಾ? ಇವನ್ ಇದೊಂದೇ ಅಲ್ಲ, ಇನ್ನೂ ಬಹಳಷ್ಟು ಸಣ್ಣ ಪುಟ್ಟ ಲೂಪ್ ಹೋಲ್ಸ್ ಇದೆ, ಅದರಲ್ಲಿ ಕೆಲವನ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಲೈಕ್ ಸಂಜು ಪನ್ನ ಲವ್ ಸ್ಟೋರಿ. ಇಲ್ಲಿ ನನ್ನ ಪ್ರಶ್ನೆ ಅಂದರೆ ಇರೋ ಕಥೆನ, ಇರೋ ಕ್ಯಾರೆಕ್ಟರ್ಸ್ನ ನಿಮ್ಮ ಮಾತಿಗೆ ತಕ್ಕ ಹಾಗೆ ಡೆವಲಪ್ ಮಾಡೋದು ಬಿಟ್ಟು ಸಿನಿಮಾದ ರನ್ ಟೈಮ್ನ ಈ ಯೂಸ್ಲೆಸ್ ಲವ್ ಸ್ಟೋರಿ ಮೇಲೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇತ್ತ? ಲಾಸ್ಟಲ್ಲಿ ಚೀಟ್ ಮಾಡ್ದ ಅನ್ನೋ ಪಾಯಿಂಟ್ ಬಂದ್ರೂ ಇಟ್ ವಾಸ್ ಟೋಟಲಿ ಅನ್ನೆಸೆಸರಿ. ಇನ್ನು ವೆಹಿಕಲ್ ನಂಬರ್ MYX666 ಟ್ರೈಲರ್ ರಿಲೀಸ್ ಆದಾಗ ಇದಕ್ಕೆ ಸಿಕ್ಕ ಹೈಪ್ ಬೇರೆನೇ ಲೆವೆಲ್ನಲ್ಲಿತ್ತು, ಬಟ್ ಸಿನಿಮಾದಲ್ಲಿ ಅದರ ಮಹತ್ವ ಏನೂ ಇರಲಿಲ್ಲ. ಆ್ಯಂಡ್ ಅಟ್ ಲಾಸ್ಟ್ ದ ಇಂಟರ್ವಲ್ ಬ್ಯಾಂಗ್. ಆ ಮೂಮೆಂಟ್ಗೆ ಸುದೀಪ್ ಹಾಕಿದ್ದ ವೇಷ ಆಡಿಯನ್ಸ್ನ ಸೈಕ್ ಮಾಡಿದ್ದಂತೂ ನಿಜ.
ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ರಿಯಲ್ ಥ್ರಿಲ್ಲರ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅದು ಟ್ವಿಸ್ಟ್ ಕೂಡ ಆಗಿರಲಿಲ್ಲ ಅಂತ ಗೊತ್ತಾದ ಮೇಲೆ ಡೆಫಿನೆಟ್ಲಿ ಇಟ್ಸ್ ಹಡ್ಸ್ ಇಟ್ಸ್ ಹಡ್ಸ್. ನಂಬರ್ 5, ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಸಾಂಗ್ ಪ್ಲೇಸ್ಮೆಂಟ್. ಕಥೆ ಈಗ ಫ್ಲೋ ತಗೊಳತ್ತೆ, ಸ್ಕ್ರೀನ್ ಪ್ಲೇ ಈಗ ಬೆಟರ್ ಆಗತ್ತೆ ಅನ್ನೋ ಹೊತ್ತಿಗೆ ಹಾಡು ಆ್ಯಂಡ್ ಎಲ್ಲದನ್ನು ಫೋರ್ಸ್ಫುಲ್ಲಿನೇ ತುಂಬಿದ್ದಾರೆ. ಹಾಗೆ ಅದರಲ್ಲಿ ವರ್ಕ್ ಆಗಿದ್ದು ರಾರಾ ರಕ್ಕಮ್ಮ ಸಾಂಗ್ ಮಾತ್ರ. ಅಡಿಷ್ನಲ್ ಆಗಿ ಚಿಕ್ಕಿ ಬೊಂಬೆ ಹಾಡಿನ ಪಿಕ್ಚರೈಸೇಷನ್ ಫ್ರೆಶ್ ಆಗಿತ್ತು. ಬಟ್ ಎಲ್ಲ ಕಡೆ ಮಿಸ್ ಹೊಡೆದಿದ್ದು ಟೈಮಿಂಗ್ ಆ್ಯಂಡ್ ಆಲ್ಸೋ ದ ಸ್ಕ್ರೀನ್ ಪ್ಲೇ. ಸೊ ಎಕ್ಸ್ಪೆಕ್ಟೇಷನ್ಸ್ ಈ ಥರ ಎಲ್ಲ ಹಾಳಾದರೆ ನೀವೇ ಹೇಳಿ. ಇಟ್ಸ್ ಹಡ್ಸ್ ಇಟ್ಸ್ ಹಡ್ಸ್ ಅಲ್ವಾ. ಇದರಿಂದ ನಾನು ಹೇಳೋದೇನೆಂದರೆ, ಅನೂಪ್ ಅವರು ಮುಂದಿನ ಪ್ರಾಜೆಕ್ಟ್ನಲ್ಲಾದರೂ ಗ್ಯಾಪ್ಸ್ ಇದ್ದಾಗಲೆಲ್ಲ ಹಾಡುಗಳನ್ನ ತುಂಬೋದು ನಿಲ್ಲಿಸಬೇಕು. ಬಿಕಾಸ್ ಕಮರ್ಷಿಯಲ್ ಸಿನಿಮಾದಲ್ಲಿ ಹಾಡುಗಳ ಅಗತ್ಯನೇ ಇಲ್ಲ ಅಂತ ತೋರಿಸಿರೋ ವ್ಯಕ್ತಿಗಳು ಕೂಡ ನಮ್ಮ ಮುಂದೆ ಇದ್ದಾರೆ. ಆ್ಯಂಡ್ ಅಗೈನ್, ಸ್ಕ್ರೀನ್ ಪ್ಲೇ ಇನ್ನಷ್ಟು ಟೈಟ್ ಆಗಲೇಬೇಕು. ಸೊ ಇದಿಷ್ಟು ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್ ಇನ್ ಡೀಟೇಲ್. ಆ್ಯಂಡ್ ರಿವ್ಯೂವ್ನಲ್ಲಿ ಇಷ್ಟೆಲ್ಲ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಕೊಡಬೇಕಾಗಿರೋದನ್ನ ಕೊಟ್ಟು, ಮಾಡಬೇಕಾಗಿರೋದನ್ನ ಮಾಡಿ, ಹೇಳಬೇಕಾಗಿರೋದನ್ನು ಕೂಡ ಹೇಳಿಬಿಡಿ. ಆವಾಗವಾಗ ಸಿಗ್ತಾ ಇರೋಣ. ಸೈನಿಂಗ್ ಆಫ್, ಲಿಖಿತ್.